ಜೆಡಿಎಸ್ಗೆ ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಇನ್ನೆಂದು ಪೋಷಕರು ಚಿಂತಿಸಬಾರದು ಯಾವುದೇ ವಿದ್ಯಾರ್ಥಿ ಕಷ್ಟಪಡಬಾರದು ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು ತುಂಬಾನೇ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ ತುಂಬಾನೇ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ ಆರೋಗ್ಯ ಸಂಪತ್ತು ಆರೋಗ್ಯ ಸಂಪತ್ತು ಯೋಜನೆ ತರುವವು ರಜವೇ ಇಲ್ಲದ ಆಸ್ಪತ್ರೆ ತರುವವು ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ರೈತ ಚೈತನ್ಯ ಯೋಜನೆ ನಮ್ಮದು ರೈತರ ಆತ್ಮಹತ್ಯೆ ಮುಂದೆ ಇರದು ರೈತ ಚೈತನ್ಯ ಯೋಜನೆ ನಮ್ಮದು ರೈತರ ಆತ್ಮಹತ್ಯೆ ಮುಂದೆ ಇರದು ಸಾಲನೆ ಮಾಡದಂತ ಸ್ವಾವಲಂಬನೆ ಚಿಂತೆಯ ಕಳೆಯುವಂತ ರೈತ ಯೋಜನೆ ಸಾಲನೆ ಮಾಡದಂತ ಸ್ವಾವಲಂಬನೆ ಚಿಂತೆಯ ಕಳೆಯುವಂತ ರೈತ ಯೋಜನೆ ಬೆಳೆದ ಬೆಳೆಗಳಿಗೆ ಬೆಳೆದ ಬೆಳೆಗಳಿಗೆ ಒಳ್ಳೆ ಬೆಲೆ ಬರುವಂತ ಯೋಜನೆ ತಂದಾಯ್ತು ರೈತರ ನಿಮಿಗಂತ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಯುವನವ ಮಾರ್ಗದಲ್ಲಿ ಮಹಿಳೆ ನಡೆಯಲಿ ಅದಕ್ಕೆ ಯೋಜನೆ ಇದೆ ನಮ್ಮಲ್ಲಿ ಯುವನವ ಮಾರ್ಗದಲ್ಲಿ ಮಹಿಳೆ ನಡೆಯಲಿ ಅದಕ್ಕೆ ಯೋಜನೆ ಇದೆ ನಮ್ಮಲ್ಲಿ ಹೊಸ ಹೊಸ ಉದ್ಯೋಗ ಸ್ತ್ರೀಯರಿಗಾಗೆ ತರಬೇತಿ ಕೇಂದ್ರಗಳ ತರಬೇಕು ನಿಮಗೆ ಹೊಸ ಹೊಸ ಉದ್ಯೋಗ ಸ್ತ್ರೀಯರಿಗಾಗೆ ತರಬೇತಿ ಕೇಂದ್ರಗಳ ತರುವೆವು ನಿಮಗೆ ಅಕ್ಕಯ್ಯ ತಂಗ್ಯವ್ವ ಅಕ್ಕಯ್ಯ ತಂಗ್ಯವ್ವ ಹೆದರದ ಬಾಳಲಿ ಜೆಳೆಯಸ್ತಿರುವುದು ನಿಮ್ಮ ಜೊತೆಯಲ್ಲಿ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ
ಮನೆಯು ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮ್ಮದು. ಮನೆಯು ಎಲ್ಲರಿಗೂ ಇರಬೇಕೆಂದು ವಸತಿ ಆಸರೆಯ ಯೋಜನೆ ನಮ್ಮದು. ಸ್ವಂತ ಮನೆಯಿಲ್ಲದ ಬಡವರಿಗಾಗಿ ಕಂಕಣ ತೊಟ್ಟೆವು ನಿಮ್ಮ ಸಲುವಾಗಿ. ಸ್ವಂತ ಮನೆಯಿಲ್ಲದ ಬಡವರಿಗಾಗಿ ಕಂಕಣ ತೊಟ್ಟೆವು ನಿಮ್ಮ ಸಲುವಾಗಿ. ನೊಂದೋರ ಕಣ್ಣೀರು ನೊಂದೋರ ಕಣ್ಣೀರು ಒರೆಸಲು ಬಂದೆವು. ಲಕ್ಷಾಂತರ ಮನೆಗಳ ಕಟ್ಟಿ ಕೊಡುವೆವು. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಮತ ನೀಡಿ, ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಮತ ನೀಡಿ, ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ. ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ. ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ, ಪಂಚರತ್ನ ಯೋಜನೆ. ನನಗ್ ಗೊತ್ತಿಲ್ಲ, ಗುಜರಾತ್ ನಲ್ಲಿ ಅರೆಸ್ಟ್ ಆಗಿದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಅಲ್ಲೇ ಅವರೇ. ಇದ್ಯಾರು ಕಾಕ್ತಾಳೆಯ ಇದು? ಇಲ್ಲ ಹೋಮ್ ಮಿನಿಸ್ಟರ್ ಜೊತೆಲೇ ಹೋಗಿದ್ರು, ಇಲ್ಲ ಹೋಮ್ ಮಿನಿಸ್ಟರ್ ಅರೇಂಜ್ಮೆಂಟ್ ಮಾಡಕ್ ಹೋಗಿದ್ನೋ ಏನು ಅನ್ನೋದು ಮುಖ್ಯ ಇಲ್ಲಿ. ನನಗೆ ಅರೆಸ್ಟ್ ಆಗಿ ಏನೇನು ಅವನಿಂದ ಹೊರಗಡೆ ಸತ್ಯಾಂಶಗಳು ಬರುತ್ತೆ ನೋಡಂತೆ. ಅದು ನೋಡೋಣ. ಈಗ ಅರೆಸ್ಟ್ ಮಾಡಿ ಯಾರ್ಯಾರು ವ್ಯಕ್ತಿಗಳು ಸಿಗ್ತಾರೆ, ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ನೋಡಂತೆ. ಇಲ್ಲ ಅದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಗುಜರಾತ್ನಲ್ಲಿ ಸಿಕ್ಕಿದರೆ, ರಾಜಸ್ಥಾನ ಗುಜರಾತ್ನಲ್ಲಿ, ಅಲ್ಲಿಂದ ಏನಾದರೂ ಹೊರದೇಶಕ್ಕೆ ಕಳಿಸ್ಲಿಕ್ಕೋಸ್ಕರವಾಗಿ ಕರ್ಕೊಂಡೋಗಿದ್ರ ಅನ್ನೋದು ನನಗೆ ಮುಖ್ಯ ಇಲ್ಲಿ. ಯಾಕೆಂದರೆ ಇಲ್ಲಿಂದ ಅವನು ಗುಜರಾತ್ ರಾಜಸ್ಥಾನಕ್ಕೆ ಹೋಗೋವರೆಗೆ ಕರ್ನಾಟಕದ ಬಾರ್ಡ್ರಿಂದ ಯಾಕೆ ಬಿಟ್ಟರು, ಬಿಟ್ಟವ್ರು ಯಾರು, ಹೋಗ್ಲಿಕ್ಕೆ ಸಾಧ್ಯವ ಇಂಥ ಒಂದು ಪರಿಸ್ಥಿತಿನಲ್ಲಿ? ಅದರಿಂದ ಬಹುಶಃ ಸೇಫ್ ಮಾಡಬೇಕು ಅಂತ ಹೇಳಿದ್ರು ಹೋಮ್ ಮಿನಿಸ್ಟರ್ ಅವ್ರ ಜೊತೆಲೇ ಹೋಗಿದ್ರು. ಏನೋ ಮುಂದೆ ಏನೋ ಗೊತ್ತಾಗುತ್ತೆ ನೋಡೋಣ. ಬೇರೆ ಬೇರೆ ಹೆಸರು ಸಿಕ್ಕಾಕೊಳ್ಬೋದು ಹಿರಿಯ ಹಿರಿಯ ರಾಜಕಾರಣಿಗಳ ಹೆಸರು ಸೇಫರ್ ಜೋನಲ್ಲಿ ಬೇರೆ ಕಡೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೇಫರ್ ಜೋನಲ್ಲಿ ಅವ್ರನ್ನ ಗುಜರಾತಿಂದ ಅವ್ರು ಹೋಗ್ಬೇಕು. ಗುಜರಾತಲ್ಲಿ ಇದ್ದಿದ್ರೆ, ಗುಜರಾತಲ್ಲಿ ಅರೆಸ್ಟ್ ಆಗಿದ್ರೆ ಈಗ ಬಹುಶಃ ಎಲ್ಲಾದ್ರೂ ಅಲ್ಲಿಂದ ಹೊರಗಡೆ ಕಳಿಸ್ಲಿಕ್ಕೆ ಏನಾದ್ರು ಕರ್ಕೊಂಡೋಗಿದ್ರೆ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಇದೆಲ್ಲ ಪ್ಲಾನ್ ಮಾಡಿ, ಪ್ರೀ ಪ್ಲಾನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ಕೊಂಡಿರ್ಬೋದು. ಅದೇ ಬಿಜೆಪಿ ಈಗ ಮೂರುವರೆ ವರ್ಷದಿಂದ ಸರ್ಕಾರ ಮಾಡ್ತಾ ಇದೆ. ಇವತ್ತು ತೊಗರಿನಿಂದ ಇಷ್ಟೊಂದು ಬೆಳೆ ಹಾಳಾಗಿದ್ರೆ ಇನ್ನೂ ತನ ಬಾಯಿ ಬಿಡ್ಲಕ್ಕೆ ತಯಾರಿಲ್ಲ. ಏನಾದ್ರು ರೈತರು ಕೊಡ್ತೇವಂತ ಅಲ್ಲಕ್ಕೆ ತಯಾರಿಲ್ಲ. ಹಾಗಾಗಿ ಇವತ್ತು ತಾವೆಲ್ಲರೂ ನೋಡಿ, ಇವತ್ತು ಕುಮಾರಸ್ವಾಮಿ ಅವರು ಒಬ್ಬರು ಮುಖ್ಯಮಂತ್ರಿ ಆಗಿರೋರು ಹಳ್ಳಿ ಹಳ್ಳಿ ಓಡಾಡಿ ಕಷ್ಟ ಸುಖಗಳು ಅರ್ಥ ಮಾಡ್ಕೊಂಡು, ಹಿಂದೆನು ನಾವು ನೀವೆಲ್ಲ ರೈತರಿದ್ದೀವಿ, ರೈತರ ಮಕ್ಕಳಿದ್ದೀವಿ. ಹಿಂದೆ 2 ಬಾರಿ ಸರ್ಕಾರ ಮಾಡಿದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 2006ರಲ್ಲಿ ಸಾಲ ಮನ್ನಾ, 2018ರಲ್ಲಿ ಸಾಲ ಮನ್ನಾ. ಈಗ ನೀವೆಲ್ಲ ರೈತರಿದ್ರೆ ಸಾಲ ಮನ್ನಾ ನಿಮ್ಮ ಅಕೌಂಟಿಗೆ ಏನಾರ ಮಾಫ್ ಆಗ್ಯದೇ ಇಲ್ಲ? ಮತ ಹೇಳ್ರಿ, 1 ಲಕ್ಷ ರೂಪಾಯಿ ಕೋಆಪರೇಟಿವ್, ನಾನೇ ಕೋಆಪರೇಟಿವ್ ಮಿನಿಸ್ಟರ್ ಇದ್ದೆ. 2 ಲಕ್ಷ ರೂಪಾಯಿ ನ್ಯಾಷನಲ್ ಬ್ಯಾಂಕ್ ಇನ್ನ ಭೀ ಥೋಡೆ ಮಂದಿಗೆ ಬಂದಿಲ್ಲ. ಅದು ಬಿಜೆಪಿ ಕುತಂತ್ರದಿಂದ ಅದು ಬಂದಿಲ್ಲ. ಅದಕ್ಕೆ ಬಂಧುಗಳೇ, ಈಗ ಪಂಚರತ್ನ ಅಂದ್ರೆ ಒಂದೊಂದು ಪಂಚಾಯತಿಗೆ ಒಂದೊಂದು ಹೈಟೆಕ್ ಸ್ಕೂಲ್ಗಳು ತೆಗಿತೀವಿ. ಯಾರು ಗರೀಬ್ ಮಂದಿ ಮಕ್ಕಳು ಎಲ್ಲೋ ಒಂದ್ ಕಡೆ ಸ್ಕೂಲ್ ಡೊನೇಷನ್ ಕೊಟ್ಟು ಹೋಗೋದಿಲ್ಲ. ಸರ್ಕಾರಿ ತಾಳಿನೇ ಇರೋದಲ್ಲ ಅಂತ ಒಂದು ಮೇಲ್ದರ್ಜೆಗೆ ಏರಿಸಿ ಇವತ್ತ ಸ್ಕೂಲ್ಗಳು ಓಪನ್ ಮಾಡ್ತೀವಿ. ಒಂದೊಂದು ಪಂಚಾಯತಿಗೆ ಒಂದೊಂದು ಹೈಟೆಕ್ ಹಾಸ್ಪಿಟಲ್. ಯಾರು ಏನೋದಲ್ಲ, ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ. ಮತ್ತೇನೇ ಒಂದು ಕಾಯಿಲೆಗಳು ಬಂದ್ರೆ 10 ಲಕ್ಷ ಹತ್ತಲಿ, 15 ಲಕ್ಷ ಹತ್ತಲಿ, ಬಡವರಿಗೆ ಸರ್ಕಾರ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗಾಗಲೇ ಬಣ್ಣಪ್ಪ ಅವರು ಸುದೀರ್ಘವಾಗಿ ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ನೀಡಿದ್ದಾರೆ.
ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು 45 ದಿನಗಳಿಂದ ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಗುರಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾನು ಬೆಳಗ್ಗೆಯಿಂದ ಸ್ವಲ್ಪ ಮಾತು ಕಡಿಮೆ ಮಾಡಿದ್ದೇನೆ. ಇವತ್ತು ತಾವೆಲ್ಲರೂ ಈ ಭಾಗದಲ್ಲಿ ಸೇರಿದ್ದೀರಿ. ಈ ಭಾಗದ ಬಡವರ ಸಮಸ್ಯೆಗಳಿಗೆ ಒಂದು ಉತ್ತಮವಾದಂಥ ರೀತಿಯ ಒಂದು ಸರ್ಕಾರ ಬರಬೇಕಾದಂಥ ಅನಿವಾರ್ಯತೆ ಏನಿದೆ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದೇವೆ. ಇವತ್ತು ಹಲವಾರು ತಾಯಂದಿರು ಯುವಕರು ಹಿರಿಯರನ್ನು ಸೇರಿದ್ದೇವೆ. ಇವತ್ತು ಮುಂದಿನ ಒಂದು ಮೇ ತಿಂಗಳು ನಡೆಯತಕ್ಕಂಥ ಚುನಾವಣೆಯಲ್ಲಿ ಒಂದು ಜನಪರವಾದಂಥ ನಿಮ್ಮ ಭವಿಷ್ಯವನ್ನು ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥ ಸರ್ಕಾರವನ್ನು ತರಲಿಕ್ಕೆ ನಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮೆಲ್ಲರಿಗೆ ಒಂದು ಸೆಡ್ ಮತ್ತು ನಿಮಿಷ ಜಯ.